ನಾಳೆ ಸಂಸತ್ ಭವನದಲ್ಲಿ ಮೋದಿ ಅವರನ್ನು ಭೇಟಿಯಾಗಲಿರುವ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿನ ಬರಗಾಲದ ಕುರಿತು ಚರ್ಚಿಸುವ ಸಾಧ್ಯತೆ ಇದೆ ಇದೇ ವೇಳೆ ಬರ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಒತ್ತಾಯಿಸುವ ಸಾಧ್ಯತೆ ಇದೆ ಪ್ರಧಾನಿ ಮೋದಿ ಅವರನ್ನು ಆಗಸ್ಟ್ ಮೂರರಂದು ಸಿದ್ದರಾಮಯ್ಯ ಅವರು ಭೇಟಿಯಾಗಿ ವಿಶೇಷ ಕೊಡುಗೆ ನೀಡಿದ್ದರು ಆದರೆ ಸಚಿವ ಎಂ ಬಿ ಪಾಟೀಲ್ ಅವರು ವರ್ಷಾನುಗಟ್ಟಲೆಯಿಂದ ಅವಕಾಶ ಕೊಟ್ಟಿರಲಿಲ್ಲ ಎಂದು ಆರೋಪಿಸಿದರು ರಾಜ್ಯದ ಸಮಸ್ಯೆಗಳು ರಾಜ್ಯದ ಅನುದಾನದ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಹೋದಾಗ ಸಮಯ ಕೇಳಿದಾಗ ಕೊಟ್ಟಿರಲಿಲ್ಲ ಈಗ ಕೊನೆ ಕ್ಷಣದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಅವಕಾಶ ಕೊಟ್ಟಿದ್ದರೆ ಕೋಡ್ ಆಫ್ ಕಂಡಕ್ಟ್ ಬಂದು ಬಿಡ್ತಿತ್ತು ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳಿರಬಹುದು ಅಥವಾ ಸ್ವಪಕ್ಷದ ಮುಖ್ಯಮಂತ್ರಿಗಳಿರಬಹುದು ಈ ರೀತಿ ಕಡೆಗಣಿಸಿರೋದು ಇತಿಹಾಸದಲ್ಲಿ ಇರಲಿಲ್ಲ ಹಿಂದೆ ವಾಜಪೇಯಿ ಮನಮೋಹನ್ ಸಿಂಗ್ ರಾಜೀವ್ ಗಾಂಧಿ ಯಾರೂ ಈ ರೀತಿ ಮುಖ್ಯಮಂತ್ರಿಗಳನ್ನು ನಡೆಸ್ಕೊಂಡಿರಲಿಲ್ಲ ಪ್ರಧಾನಿ ವಿರೋಧ ಪಕ್ಷಗಳ ಮುಖ್ಯಮಂತ್ರಿಗಳನ್ನು ಕಡೆಗಣಿಸುತ್ತಿದ್ದಾರೆ ಆ ರಾಜ್ಯಗಳ ಅಭಿವೃದ್ಧಿಗೆ ಓದಬಾರದು ಅನುದಾನ ಸಿಗಬಾರದು ಎಂಬ ಮನಸ್ಥಿತಿ ಇದ್ದಂತೆ ಕಾಣುತ್ತಿದೆ ಅಂತ ಎಂ ಬಿ ಪಾಟೀಲ್ ಹೇಳಿದರು ಎಸ್ ಕರ್ನಾಟಕದಲ್ಲಿ ಬರ ಪರಿಹಾರವನ್ನು ನೀಡಬೇಕು ಸೆಷನ್ ಅಲ್ಲಿ ಬೆಳಗಾವಿ ಸೆಷನ್ನಲ್ಲೂ ಇದೇ ಚರ್ಚೆ ಅವಕಾಶ ಕೊಡಿಸ್ರೆ ಸರ್ವ ಪಕ್ಷ ನೀವಾಗ ಕರ್ಕೊಂಡು ಹೋಗ್ತೀನಿ ಅಂತ ಸವಾಲು ಹಾಕಿದರು ಸಿದ್ದರಾಮಯ್ಯ ಅವರು ಯತ್ನಾಳ್ ಅವರಿಗೆ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಮೋದಿನ ಭೇಟಿ ಆಗೋಣ ಅವಕಾಶ ಕೊಡಿಸಿ ನಿಮ್ಮ ಪಕ್ಷದವ್ರಿಗೆ ಅವಕಾಶ ಕೊಡಲ್ಲ ನಿಮ್ಮ ಭೇಟಿ ಆಗೋಕ್ಕೆ ಹೀಗಾಗಿ ಎಂ ಪಿ ಪಾಟೀಲ್ ಅವರು ಕರೆಕ್ಟಿನಿ ಸ್ವಲ್ಪ ದಿನವಾಗಿರೋ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗಿಬಿಡ್ತಿತ್ತು ಲೋಕಸಭೆದು ಈಗ ಅವಕಾಶವನ್ನು ಕೊಟ್ಟವ್ರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅದು ಅವ್ರು ಮಾತಾಡಿದ ಮಾತ್ರ ಇವ್ರು ಇಲ್ಲ ಇವ್ರು ಮಾತಾಡ್ಬಿಟ್ಟು ಬರ್ತಾರೆ ಇವರೇನು ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು ಏನು ಬೇಕಾದ್ರೆ ಹೇಳಿ ಅವ್ರು ಏನು ಬೇಕಾದ್ರೆ ಹೆಂಗೆ ಬೇಕಾದ್ರೆ ತಳ್ಳಿ ನಾನು ಹೇಳಿದ್ನ ಹೇಳೇಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ತಾರೆ ಸಿದ್ದರಾಮಯ್ಯ ಅವರು ಏನು ಬೊಮ್ಮಾಯಿಯವರ ಅಥವಾ ಬಿ ಜೆ ಪಿ ಸಿ ಎಮ್ಗಳ ಹೋಯ್ತಿರೋದು ಡೆಲ್ಲಿಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಾತಾಡಿದ್ರೆ ಖಡಕ್ಕಾಗಿ ಯಾರು ಬೇಕಾದ್ರೂ ಹೌದು ಒಲಿಯಾ ಅನ್ಬೇಕು ಹೀಗಾಗಿ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿಯವ್ರನ್ನ ಭೇಟಿಯಾಗಿ ಮುಖ್ಯವಾಗಿ ಬರ ಪರಿಹಾರದ ಬಗ್ಗೆ ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು ಮಾತಾಡೇ ಮಾತಾಡ್ತಾರೆ ಕೇಳಿ ಕೇಳ್ಕೊಂಡು ಬಂದೇ ಬರ್ತಾರೆ ಆದರೆ ಅದನ್ನು ಯಾವ ರೀತಿ ತಗೋತಾರೆ ಎಂ ಪಿ ಪಟೇಲ್ ಅವರು ಅದೇ ಹೇಳಿರೋದು ಯಾವುದೇ ರೀತಿಯಲ್ಲಿ ಮಲತಾಯಿ ಧೋರಣೆಯನ್ನು ಮಾಡಬಾರ್ದು ಬಿ ಜೆ ಪಿ ಸಿ ಎಮ್ಗಳು ಬಂದಾಗ ಒಂಥರ ಬೇರೆ ಪಕ್ಷ ಸಿ ಎಮ್ಗಳು ಬಂದಾಗ ಒಂಥರ ಆ ರೀತಿಯಲ್ಲ ಮಾಡಬಾರ್ದು ಅಂತ ಹೇಳೋರು ಬಟ್ ನೋಡಬೇಕು